ಯಾವುದು ಒಂದು ಅತೃಪ್ತ ಆತ್ಮದ ಕೆಲಸ ಏನು ಏನು ಹೇಳ್ತಿದೀರಾ ಹೌದು ಜೀವ ಇರುವಾಗ ತಾನು ಬಯಸಿದ್ದು ಸಿಕ್ಕಲಿಲ್ಲ ಅನ್ನುವ ನೋವಿಗೆ ಅದು ಈ ರೀತಿ ಎಲ್ಲ ತೊಂದರೆ ಕೊಡ್ತಾ ಇದೆ ಅಲ್ಲ ಅದು ನನಗೆ ಏನಕ್ಕೆ ತೊಂದರೆ ಕೊಡ್ತಿದೆ ಅದಕ್ಕೆ ನಾನು ಏನು ಮಾಡಿದೆನ ಗುರುಜಿ ಅದಕ್ಕೆ ಉತ್ತರ ನೀನೇ ಕಂಡುಕೊಳ್ಳಬೇಕು ಯಾವ ಆತ್ಮಗಳು ಮನುಷ್ಯನಿಗೆ ಸುಮ್ಮನೆ ತೊಂದರೆ ಕೊಡೋದಿಲ್ಲ ನನಗೆ ಏನು ಗೊತ್ತಾಗ್ತಿಲ್ಲ ನಿಮ್ಮ ಕೈ ಮುಗಿತೀನಿ ಪ್ಲೀಸ್ ಈ ತೊಂದರೆನ ನನಗೆ ಪಾರ್ ಮಾಡಿ ನಾಳೆ ನೀನು ಮತ್ತೆ ನನ್ನತ್ರ ಬರಬೇಕಾಗುತ್ತೆ ಇದಕ್ಕೊಂದು ಪರಿಹಾರ ಹೇಳ್ತೀನಿ ಸರಿ ಆಗಲಿ ಬರ್ತೀನಿ ದಯವಿಟ್ಟು ಏನಾದರೂ ಮಾಡಿ ನನ್ನನ್ನು ಉಳಿಸಿ ನಿಮ್ಮನ್ನೇ ನಂಬಿದ್ದೀನಿ ನೀನೇನು ಹೆದರಬೇಡ ನಾನು ಇದ್ದೀನಿ ನಾನು ಬರ್ತೀನಿ संदीप ನಿಮಗೆ ಹೇಗೆ ಪರಿಚಯ ಸರ್ ಒಂದು ಫಂಕ್ಷನಲ್ ಪರಿಚಯ ಆದ್ವಿ ಹಾಗೆ ಬರ್ತಾ ಬರ್ತಾ ಒಳ್ಳೆ ಫ್ರೆಂಡ್ಸ್ ಆಗೋದ್ವಿ ನಿನ್ನ ಸವಾಸ ಮಾಡಿದ ಮೇಲೆ ಅವನು ಹಾಳಾದ ಅಂತ ಕೇಳಪಟ್ಟೆ ನಿಜನಾ ಸರ್ ಅದು ನಿಜನಾ ಸರ್ ಆಗಾಗ ನಮ್ಮ ಮನೆಯಲ್ಲಿ ಪಾರ್ಟಿ ಮಾಡ್ತಿದ್ವಿ ಅವನು ಬರೋನು ವಿಪರೀತ ಕುಡಿಯೋನು ಸರ್ ನೀನು ಮತ್ತೆ ಸಂದೀಪ್ ಒಂದ ಸಲ ಇದೆ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರಿ ಹೌದು ಸರ್ ಆ ಕಾಡಿನ ದಾರಿಯಲ್ಲಿ ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು संदीप यार जो जगड़ बे ना सर को हिंदी दिन और अम्मन जो जग आड़ा अद्बिट्रे बेरे सर सरी नहीं हर ऐन इनफार्मेशन बेदा कॉल मातीन स्टेशन बर सरी सर ತೋರಿಸಿದ ಹುಡುಗಿನೇ ಮದುವೆ ಆಗುವಂತ ಫೋರ್ಸ್ ಮಾಡ್ತಾ ಇದ್ರು ಸರ್ ನಮ್ಮನ್ನು ದೂರ ಮಾಡೋದಕ್ಕೆ ಅವರು ಪ್ಲಾನ್ ಮಾಡ್ತಾ ಇದ್ರು ಸರ್ ಸತೀಶ ಏನಪ್ಪ ನೋಡಲ್ಲಿ ಏನು ನೋಡಲ್ಲಿ ಹುಡುಗಿರ ಫೋಟೋ ಅದರಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋ ಅದ್ದೂರಿಯಾಗಿ ಮದುವೆ ಮಾಡ್ತೀನಿ ನೋಡಪ್ಪ ನಾನು ಅವತ್ತೇ ಹೇಳಿದ್ದೀನಿ ನನ್ನ ಮದುವೆ ವಿಷಯಕ್ಕೆ ತಲೆ ಹಾಕ್ಬಿಡಿ ಅಂತ ಸತೀಶ ಪದೇ ಪದೇ ಹೇಳ್ತಾ ಇದ್ದೀನಿ ನೀನು ಹುಡುಗಿನ ಮರ್ತು ಬಿಡು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನನ್ನ ಮದುವೆ ಆದ್ರೆ ಧನ್ಯನೇ ಅಂತ ಥೂ ನಿನ್ನ ಹೋಗಿ ಹೋಗಿ ಅತ್ತೆವಳನ್ನ ಮದುವೆ ಆಗ್ಕೊಂಡಿದ್ದೀಯಲ್ಲ ನಾಚಿಕೆ ಅಲ್ಲ ನಿನಗೆ ನಾಚಿಕೆ ನಿಮಗೆ ಆಗ್ಬೇಕು ಮೇಲು ಕೀಳು ಅಂತ ಭೇದ ಭಾವ ಮಾಡ್ಕೊಂಡು ಎರಡು ಮನಸ್ಸುಗಳನ್ನ ದೂರ ಮಾಡ್ತಿದ್ದೀರಲ್ಲ ಏಯ್ ನಾನು ನಿನ್ನ ಅಪ್ಪ ಅನ್ನೋದು ನೆನಪಿರಲಿ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ಮರ್ಯಾದೆ ಇದ್ದವರಿಗೆ ಮರ್ಯಾದೆ ಕೊಡಬಹುದು ನಿನ್ನ ಹೆಂಗ್ ದಾರಿ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಧನ್ಯ ವಿಚಾರ ಬಂದಾಗ ನನ್ನ ಅಪ್ಪ ಅಣ್ಣ ಅನ್ನೋದು ಮರ್ತು ಅವ್ರ ಮೇಲೆ ರೇಗಾಡ್ತಿದ್ದೆ ಸರ್ ಏನೇ ಆದರೂ ನನ್ನ ಮದುವೆ ಆದರೆ ಧನ್ಯನೇ ಮದುವೆ ಆಗೋದು ಅಂತ ಡಿಸೈಡ್ ಆಗಿಬಿಟ್ಟಿದೆ ಸರ್ ಆದರೆ ನಮ್ಮಪ್ಪ ಮತ್ತೆ ಅಣ್ಣ ನಾನು ಎಷ್ಟು ಹಠ ಸಾಧಿಸ್ತಿದ್ನೋ ಆದರೂ ಎರಡರಷ್ಟು ಹಠ ಸಾಧಿಸ್ತಾ ಇದ್ರು ಸರ್ ನೋಡು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಹುಡುಗಿನ ಮರ್ತು ಬಿಡು ಇದು ನಮ್ಮ ಜಾತಿ ಮಾನ ಮರ್ಯಾದೆ ಪ್ರಶ್ನೆ ಅಪ್ಪ ನಿಮಗೆ ಜಾತಿ ಮೇಲೆ ಇದ್ದ ಕಾಳಜಿ ನಿಮ್ಮ ಮಗನ ಮೇಲೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಏ ನೋಡು ನಾವು ದೊಡ್ಡವರೆಲ್ಲ ಸೇರಿ ಇದ್ರ ಬಗ್ಗೆ ವಿಚಾರಣೆ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ನಿನ್ನ ಆ ಹುಡುಗಿ ಜೊತೆ ಮದುವೆ ಆಗಕ್ಕೆ ನಾವಂತೂ ಬಿಡಲ್ಲ ಏ ನೀನು ಯಾವ ಸೀಮೆ ದೊಡ್ಡವನ ಅದೇ ಬಿಡೋದು ನಾನು ನೋಡ್ತೀನಿ ಸತೀಶ ನಾವೆಲ್ಲ ಯಾಕೆ ಹೇಳ್ತೀವಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋ ಅಂಕಲ್ ನೀವೇನ ಅಂಕಲ್ ಈ ಕಿತ್ತೋ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ಯಾರಿಗೆ ಕಿತ್ತೋಗಿರೋ ಅಂತಿದೆ
ಸತೀಶ 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 ಉಮೇಶ ಎಂಥ ಕೆಲಸ ಮಾಡಿಬಿಟ್ಯೋ ನೋಡಿ ಇಲ್ಲಿ ನಡೆದಿರೋ ವಿಚಾರ ಯಾರಿಗೂ ಹೇಳೋದು ಬೇಡ ಅದಷ್ಟು ಬೇಗ ಎತ್ಕೊಳ್ಳಿ ಸರ್ ನನ್ನ ತಲೆಗೆ ಬಲವಾಗಿ ಏಟು ಬಿತ್ತು ಸರ್ ನನ್ನ ಕುಸ್ತಿ ಬಿದ್ದೋದೆ ಅಲ್ಲೇ ಅದಾದಮೇಲೆ ನನಗೆ ಏನಾಯಿತು ಅಂತ ಗೊತ್ತಾಗಲಿಲ್ಲ ನನಗೆ ಸ್ವಲ್ಪ ಪ್ರಜ್ಞೆ ಇರಲಿಲ್ಲ ಆಮೇಲೆ ಅವತ್ತವರೆಲ್ಲ ನನ್ನ ದೆವ್ವ ಅನ್ಕೊಂಡು ಅಲ್ಲಿಂದ ಓಡೋಗ್ಬಿಟ್ರು ಸರ್ ನಾನು ಅವತ್ತೇ ಡಿಸೈಡ್ ಮಾಡಿದೆ ಈ ನನ್ನ ಮಕ್ಳ ಮೇಲೆ ರಿವೆಂಜ್ ತಗೊಳ್ಳೇಬೇಕು ಅಂತ ಅದಕ್ಕೆ ಬೇರೆ ಊರಿಗೆ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಅಲ್ಲಿ ಇರೋಕೆ ಶುರು ಮಾಡಿದೆ ಸರ್ ಧನ್ಯ ಕಣ್ಗೂ ಕಾಣಿಸ್ಕೊಳ್ಳಿಲ್ಲ ಸರ್ ಆಮೇಲೆ ಒಂದಿನ ಧನ್ಯನ ಹುಡ್ಕೊಂಡು ಅವ್ರ ಮನೆಗೆ ಹೋದೆ ಸರ್ Calling is switched off right now. Please try later. ಎಲ್ಲ ಕಡೆ ನಾನು ಸೂಸೈಡ್ ಮಾಡ್ಕೊಂಡೆ ಅಂತ ಸುದ್ದಿ ಆಯ್ತು ಸರ್ ನನಗೆ ಮದುವೆನೂ ಆಯ್ತು ಸರ್